ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಮೊದಲನೇದಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಯಾಕೆ ನಿಮ್ಮ ಒಂದು ಖಾತೆಗೆ ಬಂದಿಲ್ಲ ಅಂತ ತಿಳಿಸ್ಕೊಡ್ತೇನೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರತಕ್ಕಂತಹ ಒಂದು ವಿಡಿಯೋಗಳು ತುಂಬ ಇಂಪಾರ್ಟೆಂಟಾಗಿ ನಿಮಗೆ ಹೆಲ್ಪ್ಫುಲ್ ಆಗುವ ಒಂದು ರೀತಿಯಲ್ಲಿ ಮಾಡ್ಕೊಳ್ತಾ ಹೋಗ್ತೇವೆ. ಅದಕ್ಕಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮೊದಲನೇದಾಗಿ ಈ ಒಂದು ಎರಡನೇ ಕಂತಿನ ಒಂದು ಹಣ ಏನಿದೆ, ಈ ಒಂದು ಹಣ ನಿಮ್ಮ ಒಂದು ಅಕೌಂಟ್ಗೆ ಯಾಕಪ್ಪ ಬಂದಿಲ್ಲ ಅಂತ ಅಂದರೆ, ಇನ್ನೂ ಕೂಡ ನಮ್ಮ ಒಂದು ಎರಡನೇ ಕಂತಿನ ಒಂದು ಹಣದ ಏನು ಬಜೆಟ್ ಇದೆ ಅದು ಈಗಾಗಲೇ ಅಲೋಕೇಟ್ ಆಗಿದೆ. ಅಲೋಕೇಟ್ ಆದ ನಂತರ 9 ಲಕ್ಷದಿಂದ 10 ಲಕ್ಷ ಮಹಿಳೆಯರಿಗೆ, ಅಂದರೆ ಇಲ್ಲಿ 9 ರಿಂದ 10 ಲಕ್ಷ ಮಹಿಳೆಯರಿಗೆ ಈಗಾಗಲೇ ಹಣ ಬಂದಿದೆ. ಯಾರ್ಯಾರಿಗೆ ಬಂದಿಲ್ಲ ಅಂತ ಅಂದರೆ, ಇಲ್ಲಿ ಬೇರೆ ಬೇರೆ ಯಾರ್ಯಾರು ಫಸ್ಟ್ ಅಪ್ಲಿಕೇಶನನ್ನು ಹಾಕಿದರು, ಅಂದರೆ ಅಪ್ಲಿಕೇಶನ್ ಬಿಟ್ಟ ನಂತರ ಯಾರ್ಯಾರು ಮೊದಲು ಅಪ್ಲಿಕೇಶನ್ನ ಹಾಕಿದ್ರು ಅವರಿಗೆ ಈಗ ಹಣ ಬಂದಿದೆ. ಅದರ ಜೊತೆಗೆ ಇಲ್ಲಿ ಯಾರ್ಯಾರು ಇನ್ನೂ ಕೂಡ ಅಪ್ಲಿಕೇಶನ್ ಸ್ವಲ್ಪ ಲೇಟ್ ಮಾಡ್ಕೊತ ಹೋಗಿದ್ರು ಅವರಿಗೆ ಇಲ್ಲಿ ಹಣ ಸ್ವಲ್ಪ ಇಲ್ಲಿ ಡಿಲೇ ಆಗಿ ಬರ್ತದೆ. ಆದರೆ ಪಕ್ಕ ಬರ್ತದೆ, ಅದರ ಬಗ್ಗೆ ವರಿ ಬೇಡ, ಬರಲ್ಲ ಅಂತ. ಯಾಕೆ ಅಂತಂದರೆ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಇರುವರೆಗೂ ಕೂಡ ನಾವು ಹಾಕ್ತೇವೆ ಅಂತ ಇಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದ ಒಂದು ಮುಖ್ಯಮಂತ್ರಿ ಆಗಿರತಕ್ಕಂತಹ ಒಂದು ಏನು ಸಿದ್ದರಾಮಯ್ಯ ಸರ್ ಅವರು ಇತ್ತೀಚೆಗೆ ಹೇಳ್ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಇರುವರೆಗೂ ಕೂಡ ನಮ್ಮ ಒಂದು ಹಣ ಏನಿದೆ ಅದು ಪಕ್ಕ ನಿಮ್ಮ ಒಂದು ಖಾತೆಗೆ ಬರ್ತಾ ಇರ್ತದೆ, ಅದರ ಬಗ್ಗೆ ವರಿ ಬೇಡ ಅಂತ. ಆದರೆ ಇಲ್ಲಿ 6ನೇ ತಾರೀಕು ಬರಬೇಕಿತ್ತು, ಇನ್ನೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಏನಿದೆ ಇನ್ನೂ ಕೂಡ ಬಂದಿಲ್ಲ. 6ನೇ ತಾರೀಕಿಂದ ಈಗಾಗಲೇ ಟೋಟಲ್ ಆಗಿ 15 ದಿನಗಳ ಒಂದು ಟೈಮ್ ಆಯಿತು, ಇನ್ನೂ ಕೂಡ ಯಾಕೆ ಬಂದಿಲ್ಲ ಅಂತ ನೋಡೋದಾದರೆ, ಇಲ್ಲಿ 1ನೇ ಕಂತಿನ ಒಂದು ಹಣ ಯಾರ್ಯಾರಿಗೆ ಬಂದಿಲ್ಲಲ್ಲ, ಆ ಒಂದು 1ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಅವರೆಲ್ಲರಿಗೂ ಕೂಡ ಇಲ್ಲಿ ಹಣವನ್ನು ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ ಇಲ್ಲಿ ನಡೀತಾ ಇದೆ. ಆ ಒಂದು ರಿಲೀಸ್ ಮಾಡಿಕೊಂಡು ಅಥವಾ ಆ ಒಂದು 1ನೇ ಕಂತಿನ ಹಣವನ್ನು ಆದಷ್ಟು ಬೇಗ ಎಲ್ಲರಿಗೂ ಕೂಡ ರಿಲೀಸ್ ಮಾಡಿದ ನಂತರ 2ನೇ ಕಂತಿನ ಹಣ ಏನಿದೆ ಅದನ್ನು ಎಲ್ಲರಿಗೂ ಕೂಡ ವರಾಶಿಯಸ್ ಆಗಿ, ಅಂದರೆ ಎಲ್ಲರಿಗೂ ಕೂಡ ಒಂದೇ ಟೈಮ್ನಲ್ಲಿ ಎಲ್ಲರಿಗೂ ಕೂಡ 2ನೇ ಕಂತಿನ ಹಣವನ್ನು ಇಲ್ಲಿ ಹಾಕಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದರ ಬಗ್ಗೆ ಮಾಹಿತಿನ ನೀಡಿದರು. 2ನೇ ಕಂತಿನ ಹಣ ಏನಿದೆ ಆದಷ್ಟು ಬೇಗ ನಿಮ್ಮ ಒಂದು ಖಾತೆಗೆ ಜಮೆ ಆಗ್ತದೆ ಅಂತ, ಅದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ಹಿಂದಿನ ಒಂದು ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ನೋಡಿ, ಇಲ್ಲಿ ತುಂಬ ಜನ ಕೇಳ್ತಾ ಇದ್ರು ಫೇಕ್ ನ್ಯೂಸ್ ಅಂತಲೂ ಕೂಡ ಹೇಳ್ತಾ ಇದ್ದೀರಾ, ಈ ಒಂದು 2ನೇ ಕಂತಿನ ಹಣ ಏನಿದೆ ಇನ್ನೂ ಕೂಡ ಯಾಕೆ ಬಂದಿಲ್ಲ ಅಂತ. ನೋಡಿ, ಇದೇ ಕಾರಣಕ್ಕೆ ಇನ್ನೂ ಕೂಡ 2ನೇ ಕಂತಿನ ಹಣ ಬಂದಿಲ್ಲ. ಎಲ್ಲರಿಗೂ ಕೂಡ ಬರುತ್ತೆ, ಅದರ ಬಗ್ಗೆ ಏನೂ ಕೂಡ ವರಿ ಮಾಡ್ಕೊಳ್ತಕ್ಕಂಥ ಒಂದು ಅಗತ್ಯತೆ ಇಲ್ಲ. ಎಲ್ಲರೂ ಕೂಡ ಕರೆಕ್ಟಾಗಿ ನಿಮ್ಮ ಒಂದು ಕೆಲಸವನ್ನು ಮಾಡ್ಕೊಳ್ಳಿ, ನಿಮ್ಮ ಒಂದು ಏನಿದೆ ಅದನ್ನು ಮುಂದುವರಿಸ್ಕೊಳ್ತಾ ಹೋಗಿ ಆದಷ್ಟು ಬೇಗ ದಸರಾ ಹಬ್ಬದ ಒಳಗಾಗಿ ನಿಮ್ಮ ಒಂದು 2ನೇ ಕಂತಿನ ಹಣ ಏನಿದೆ ಅದು ನಿಮ್ಮ ಒಂದು ಖಾತೆಗೆ ಬಂದು ಬೀಳ್ತದೆ ಅಂತ ಹೇಳ್ಬೋದು. ನೋಡಿ, ಇವತ್ತಿನ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಯಾರು ಮಾಡ್ತಾ ಇಲ್ಲ ಪ್ಲೀಸ್ ಎಲ್ಲರೂ ಕೂಡ ಶೇರ್ ಮಾಡಿ, ಇವೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಏನು ಈ ಒಂದು ಏನು ನಮ್ಮ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ ಇದೆ. ರೇಷನ್ ಕಾರ್ಡ್ ಇರತಕ್ಕಂಥ BPL ಕಾರ್ಡುದಾರರಿಗೆ ಎಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಯೋಜನೆ ಬಗ್ಗೆ ಮಾಹಿತಿಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆ, ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಓಕೆ, ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.